ಲೋಕದಲ್ಲೊಂದು ವಿಸ್ಮಯದ ಪಯಣ ಭಾಗ ಮೂರು. ಕನ್ನಡ ಮುದ್ರಣದ ಮೊದಲ ಬಿತ್ತನೆಯು ಕರ್ನಾಟಕದಲ್ಲಿ ಆಗದೆ ಭಾರತದ ಇತರ ಪ್ರದೇಶಗಳಲ್ಲಿ ನಡೆದದ್ದು ವಿಚಿತ್ರ ಸನ್ನಿವೇಶವಾಗಿದೆ. ಮುದ್ರಣ ಯುಗದ ಆರಂಭ ಕಾಲದಲ್ಲಿ ಭಾರತದ ಮುದ್ರಣಾಲಯಗಳ ಒಂದು ವೈಶಿಷ್ಟ್ಯವೆಂದರೆ ಅವು ಸಮುದ್ರದ ದಂಡೆಗುಂಟ ಹಬ್ಬುತ್ತಾ ಹೊರಟಿದ್ದುದು. ಆದರೆ ಕರ್ನಾಟಕದಲ್ಲಿ ಮೊದಲ ಮುದ್ರಣ ಯಂತ್ರ ಬಂದದ್ದು ಬಳ್ಳಾರಿಗೆ. ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಅರಮನೆಯಲ್ಲಿ ಮುದ್ರಣಾಲಯ ಸ್ಥಾಪಿಸಿದರು. ಮಂಗಳೂರಿನ ಬಾಸೆಲ್ ಮಿಷನ್ ಮುದ್ರಣಾಲಯ 1850ರಲ್ಲೇ ಅಖಿಲ ಭಾರತ ಮನ್ನಣೆ ಪಡೆದಿದ್ದು ವಿಶೇಷ. ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1916ರಲ್ಲೇ ಲಂಡನ್ನಿಂದ ಮುದ್ರಣ ಯಂತ್ರ ತರಿಸಿದರು. ಕರ್ನಾಟಕದಲ್ಲಿ ಟಿಪ್ಪುವಿನ ಮರಣಾನಂತರ ಬುಕಾನನ್ ನೀಡಿದ ವರದಿಯ ಪುಸ್ತಕವು ಮರದ ಪಡಿಯಚ್ಚು ಬಳಸಿ 1807ರಲ್ಲೇ ಮುದ್ರಣವಾಗಿದೆ. ಕನ್ನಡ ಮುದ್ರಣದ ಮೊದಲ ಬಿತ್ತನೆಯು ಕರ್ನಾಟಕದಲ್ಲಿ ಆಗದೆ ಭಾರತದ ಇತರ ಪ್ರದೇಶಗಳಲ್ಲಿ ನಡೆದದ್ದು ವಿಚಿತ್ರ ಸನ್ನಿವೇಶವಾಗಿದೆ. ಹೊಸ ಕಾಲದ ಮೊಟ್ಟ ಮೊದಲ ಕನ್ನಡ ಪುಸ್ತಕ ಮುದ್ರಣಗೊಂಡದ್ದು ಕ್ರಿಸ್ತಶಕ 1817ರಲ್ಲಿ ಕೋಲ್ಕತ್ತಾ ಸಮೀಪದ ಶ್ರೀರಾಮ್ಪುರದಲ್ಲಿ. ವಿಲಿಯಂ ಕ್ಯಾರಿ ಬರೆದ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್, ನಂತರ 1820ರಲ್ಲಿ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಎಂಬ ಇನ್ನೊಂದು ಕನ್ನಡ ವ್ಯಾಕರಣ ಪುಸ್ತಕವು ಮದ್ರಾಸಿನ ಪೋರ್ಟ್ ಸೇಂಟ್ ಜಾರ್ಜ್ ಎಂಬ ಸರ್ಕಾರಿ ಮುದ್ರಣಾಲಯದಲ್ಲಿ ಮುದ್ರಣಗೊಂಡಿದೆ. ಮೊದಲ ಎರಡು ವ್ಯಾಕರಣ ಪುಸ್ತಕಗಳು ಇಂಗ್ಲಿಷ್ನಲ್ಲಿ ಬರೆಯಲ್ಪಟ್ಟಿದ್ದು ಅವುಗಳಲ್ಲಿಯ ಉದಾಹರಣೆಗಳನ್ನಷ್ಟೇ ಕನ್ನಡದಲ್ಲಿ ಕೊಡಲಾಗಿದೆ. ಮೈಸೂರು ಅರಮನೆಯಲ್ಲಿ ಅಂಬಾವಿಲಾಸ ಮುದ್ರಾಕ್ಷರ ಶಾಲಾ ಎಂಬ ಮುದ್ರಣಾಲಯವು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆರಂಭಗೊಂಡು ಲಿಥೋಗ್ರಫಿ ಪದ್ಧತಿಯಲ್ಲಿ ಪುಸ್ತಕಗಳನ್ನು ಮುದ್ರಿಸುತ್ತಿದ್ದರು. ಸಮತಟ್ಟಾದ ಕಲ್ಲಿನ ಮೇಲೆ ಅಂಟಿನಿಂದ ಕೂಡಿದ ಲೇಖನಿಯಲ್ಲಿ ಪಠ್ಯವನ್ನು ಪುಟತಾಳತೆಗೆ ಸರಿಹೊಂದುವಂತೆ ಉಲ್ಟಾ ಬರೆದು ಅದರ ಮೇಲೆ ಶಾಹಿ ಹಚ್ಚಿ ಅದರ ಮೇಲೆ ಕಾಗದ ಇರಿಸಿ ಒತ್ತಿದಾಗ ಕಲ್ಲಿನ ಮೇಲೆ ಮೂಡಿದ ಪಠ್ಯ ಹಾಳೆಯ ಮೇಲೆ ಮುದ್ರಣವಾಗುತ್ತಿತ್ತು. ಇದೇ ರೀತಿಯಲ್ಲಿ ಅರಮನೆಯಿಂದ ಸೌಗಂಧಿಕ ಪರಿಣಯ, ಸಂಖ್ಯಾರತ್ನಾಕೋಶ, ಭಗವದ್ಗೀತಾ ಇನ್ನೂ ಹಲವಾರು ಗ್ರಂಥಗಳಲ್ಲಿ ಆಯಾ ದೇವತೆಗಳ ಚಿತ್ರಗಳಿಂದ ಒಡಗೂಡಿರುವಂತೆ ಮುದ್ರಿಸಿ ಆ ಪುಸ್ತಕಗಳನ್ನು ಸಮ್ಮುಖದ ವಿದ್ವಾಂಸರು, ದೇಶಾಂತರಗಳಲ್ಲಿರುವ ವಿದ್ವಾಂಸರು, ಅಧಿಕಾರಸ್ಥರು ಮುಂತಾದವರು ಅನೇಕರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದರು ಎಂಬುದು ದಾಖಲಾಗಿದೆ. 1810ರಲ್ಲಿ ಲಂಡನ್ ಮಿಷನ್ನಿನ ಜಾನ್ ಹ್ಯಾಂಡ್ಸ್ ಎಂಬುವವನು ಮತ ಪ್ರಚಾರಕ್ಕಾಗಿ ಬಳ್ಳಾರಿಗೆ ಬಂದು ಕನ್ನಡವನ್ನು ಕಲಿತು ಕನ್ನಡದ ಶಬ್ದಕೋಶ, ವ್ಯಾಕರಣ ಹಾಗೂ ಕ್ರೈಸ್ತ ಮತದ ಚಿಕ್ಕ ಪುಸ್ತಕಗಳನ್ನು ಬರೆದು ಅವುಗಳನ್ನು ಮುದ್ರಿಸಲು ಕರ್ನಾಟಕದಲ್ಲಿ ಅನುಕೂಲತೆ ಇಲ್ಲದೆ ಒಬ್ಬ ಶಾಲಾ ಶಿಕ್ಷಕರಿಂದ ಹಸ್ತಪ್ರತಿಗಳನ್ನು ಮಾಡಿಸಿ ತನ್ನ ಕ್ರೈಸ್ತ ಪುಸ್ತಕಗಳನ್ನು ಹಂಚುತ್ತಲಿದ್ದನು. ಮುಂದೆ ಪ್ರಚಾರಕ್ಕೆ ಅಸಂಖ್ಯ ಪ್ರತಿಗಳು ಬೇಕಾದಾಗ 1819ರಲ್ಲಿ ಒಂದು ಮುದ್ರಣ ಯಂತ್ರ ಬೇಕೆಂದು ಈಸ್ಟ್ ಇಂಡಿಯಾ ಕಂಪನಿಗೆ ಪತ್ರ ಬರೆದು ವಿನಂತಿಸಿದನು. ಅದಕ್ಕೆ ಯಾವ ಪ್ರತಿಕ್ರಿಯೆಯೂ ಸಿಗದೆ ಮದ್ರಾಸಿನ ಕರ್ಮಯಲ್ ಪ್ರೆಸ್ನಲ್ಲಿ ಕನ್ನಡ ಅಕ್ಷರಗಳ ಎರಕ ಹೊಯಿಸಿ ಹ್ಯಾಂಡ್ಸ್ ಅನುವಾದಿತ ಬೈಬಲ್ಗಳನ್ನು ಮುದ್ರಿಸಿಕೊಳ್ಳುತ್ತಿದ್ದನು. ಬಳ್ಳಾರಿಯಲ್ಲೇ ಮುದ್ರಣಾಲಯವನ್ನು ಸ್ಥಾಪಿಸಲು ಉದ್ಯುಕ್ತನಾಗಿ 1823ರಲ್ಲಿ ಮತ್ತೆ ಲಂಡನ್ನಲ್ಲಿದ್ದ ಕೇಂದ್ರ ಕಚೇರಿಗೆ ಪತ್ರ ಬರೆದು ಒಂದು ಮುದ್ರಣ ಯಂತ್ರ ಹಾಗೂ ಒಬ್ಬ ಮುದ್ರಕನನ್ನು ಕಳಿಸಿಕೊಡಲು ಮನವಿ ಮಾಡಿದನು. ಜಾನ್ ಹ್ಯಾಂಡ್ಸ್ನ ಸತತ ಪ್ರಯತ್ನದಿಂದ 1826ರಲ್ಲಿ ಮುದ್ರಣ ಯಂತ್ರವು ಬಳ್ಳಾರಿಯನ್ನು ಸೇರಿ 1827ರಲ್ಲಿ ಕಾರ್ಯಾರಂಭ ಮಾಡಿತು. ಈ ವರ್ಷ ಕರ್ನಾಟಕ ಮುದ್ರಣ ಕ್ಷೇತ್ರ ಮತ್ತು ಸಾಹಿತ್ಯ ಲೋಕಕ್ಕೆ ಮಹತ್ವವಾದದ್ದು. ಏಕೆಂದರೆ ಕನ್ನಡ ಗ್ರಂಥಗಳು ನಿಯಮಿತವಾದ ಮುದ್ರಣ ಮೊದಲಾದದ್ದು ಆ ವರ್ಷದಿಂದಲೇ. 1832ರಲ್ಲಿ ಹ್ಯಾಂಡ್ಸ್ ಪುನಃ ಕಾರ್ಯಪ್ರವೃತ್ತನಾಗಿ ಲಂಡನ್ನಿಂದ ಕನ್ನಡದ ಮೊಳೆಗಳನ್ನು ಎರಕವಹಿಸಿಕೊಂಡು ಪೇನ್ ಎಂಬ ಮುದ್ರಕನನ್ನು ಜೊತೆಗೆ ಕರೆತಂದನು. 1832ರಲ್ಲಿ ಬೆಳಗಾವಿಯಲ್ಲಿದ್ದ ಡಬ್ಲ್ಯೂ ಬೇನನ್ ಒಂದು ಕಲ್ಲಚ್ಚಿನ ಯಂತ್ರವನ್ನು 500 ರೂಗಳಿಗೆ ಕೊಂಡು ತಂದು ಮುದ್ರಣ ಕಾರ್ಯಕ್ಕೆ ಅಣಿಯಾಗಿದ್ದನು. ಕನ್ನಡ ಮುದ್ರಣ ವಿಚಾರದಲ್ಲಿ ಮಂಗಳೂರಿನ ಬಾಸೆಲ್ ಮಿಷನ್ನ ಹೆಸರು ಅಜರಾಮರವಾಗಿದೆ. 1842ರಲ್ಲಿ ಇಂಗ್ಲಿಷ್ ಗ್ರಂಥ ಮುದ್ರಿಸಿಕೊಂಡು ಬರಲೆಂದು ಮುಂಬೈಗೆ ಹೋಗಿದ್ದ ಜಾನ್ ಬೈಗಲ್ ಮರಳಿ ಬರುವಾಗ ಮುದ್ರಣ ಯಂತ್ರವನ್ನು ದಾನವಾಗಿ ಪಡೆದು ಅಲ್ಲಿಯೇ ಇದ್ದ ಕನ್ನಡಿಗ ಆನಂದರಾವ್ ಅವರಿಂದ ಕಲ್ಲು ಹಾಗೂ ಹಲಗೆಯ ಮೇಲೆ ಕ್ರೈಸ್ತ ಗೀತೆಗಳನ್ನು ಬರೆಯಿಸಿ ಚಿಕ್ಕ ಪುಟ್ಟ ಪುಸ್ತಕಗಳನ್ನು ಮುದ್ರಿಸಿದರು. ವೈಗಲ್ ಮುದ್ರಿಸಿದ ಮೊದಲ ಪುಸ್ತಕವೆಂದರೆ ತುಳು ಕೀರ್ತನೆಗಳು. ಪ್ರಾರಂಭದಲ್ಲಿ ಮುದ್ರಣಾಲಯದಲ್ಲಿ ಕಲ್ಲಚ್ಚಿನಿಂದ ಸಣ್ಣ ಪುಟ್ಟ ಮತ ಪುಸ್ತಕಗಳ ಮುದ್ರಣ ನಡೆಯುತ್ತಿತ್ತು. ಮುಂದೆ ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ಬಸವ ಪುರಾಣ, ಚನ್ನಬಸವ ಪುರಾಣಗಳಂತಹ ಬೃಹತ್ ಗಾತ್ರದ ಬಹುಪುಟಗಳ ಪುಸ್ತಕಗಳು ಕಲ್ಲಚ್ಚಿನಿಂದಲೇ ಮುದ್ರಣವಾಗಿ ಹೊರಬಂದವು. ಮುಂದೆ ಮುದ್ರಣಾಲಯ ಭರದಿಂದ ಬೆಳೆಯಿತು. 1851ರಲ್ಲಿ ಬಿಡಿಮೊಳೆಗಳಿಂದ ಮುದ್ರಣವನ್ನು ಕೈಗೊಂಡರು.
ಇಲ್ಲಿ ಮುದ್ರಿತವಾದ ಕೃತಿಗಳು ವೈವಿಧ್ಯಮಯವೂ ವಿಸ್ಮಯಜನಕವೂ ಆಗಿದ್ದವು. ಹಲವಾರು ಅಂಶಗಳಲ್ಲಿ ಹೊಸ ಕ್ರಮವನ್ನು ರೂಢಿಸಿಕೊಂಡು ಇಲ್ಲಿ ಅಚ್ಚಾದ ಪುಸ್ತಕಗಳು ಹೊರನೋಟದ ಚೆಲುವಿಗೆ ಅನುಪಮವಾಗಿದ್ದವು. ಈ ಮುದ್ರಣಾಲಯಕ್ಕೆ ಅಂದೇ ಅಖಿಲ ಭಾರತ ಮನ್ನಣೆಯನ್ನು ಅಂದಿನ ಮದ್ರಾಸ್ ಸರ್ಕಾರ ಸಲ್ಲಿಸಿದ್ದು ವಿಶೇಷ. ಕ್ರೈಸ್ತ ಮತ ಪ್ರಸಾರ ಹಾಗೂ ಶೈಕ್ಷಣಿಕ ಕಾರ್ಯಗಳಿಗಾಗಿ 1840ರಲ್ಲಿ ವೆಸ್ಲಿಯನ್ ಮಿಷನ್ ಪ್ರೆಸ್ಸಿನವರು ಬೆಂಗಳೂರಿನಲ್ಲಿ ಒಂದು ಮುದ್ರಣಾಲಯವನ್ನು ಸ್ಥಾಪಿಸಿದರು. ಮದ್ರಾಸಿನಿಂದ ಒಟ್ಟಿಗೆ 700 ಮೊಳೆಗಳನ್ನು ತರಿಸಿದರು. ಮೊಳೆಗಳ ಸುಧಾರಣೆಗೆ ವೆಸ್ಲಿಯನ್ನರು ವಿಶೇಷ ಆಸಕ್ತಿ ವಹಿಸಿ ಮೊಳೆಗಳ ಸಂಖ್ಯೆಯನ್ನು ತಗ್ಗಿಸಿದರು. ಹೊಸ ಮೊಳೆಗಳನ್ನು ಬೆಂಗಳೂರಿನಲ್ಲಿಯೇ ಎರಕವಹಿಸಿದರು. ಅವು ಚೆನ್ನಾಗಿರದ ಕಾರಣ ಲಂಡನ್ನಿನಿಂದ 1843ರಲ್ಲಿ ಪ್ರತ್ಯೇಕವಾಗಿ ಮೊಳೆಗಳನ್ನು ಮಾಡಿಸಿ ತಂದರು. ಬೆಂಗಳೂರಿನಲ್ಲಿ 1842-43ರಲ್ಲಿ ಮ್ಯಾಜಿಸ್ಟ್ರೇಟರೊಬ್ಬರು ಸರ್ಕಾರದ ವತಿಯಿಂದ ಕಲ್ಲಚ್ಚಿನ ಮುದ್ರಣವನ್ನು ಪ್ರಾರಂಭಿಸಿದ್ದು ಮುದ್ರಣ ಕ್ಷೇತ್ರದ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇಲ್ಲಿ ಮುದ್ರಣವಾದ ಕೆಲವು ಗ್ರಂಥಗಳ ಹೆಸರುಗಳು ಮಂಗಳೂರು ಸಮಾಚಾರ ಎಂಬ ಕನ್ನಡದ ಪ್ರಪ್ರಥಮ ಪತ್ರಿಕೆಯಲ್ಲಿ ಉಲ್ಲೇಖವಾಗಿದೆ. 1842ರಲ್ಲಿ ಮಂಗಳೂರಿನ ಜರ್ಮನ್ ಇವಾಂಜಲಿಕಲ್ ಮಿಷನ್ ಪ್ರೆಸ್ ಎಂಬ ಹೆಸರಿನಲ್ಲಿ ಮುದ್ರಣಾಲಯವನ್ನು ಸ್ಥಾಪಿಸಿ ನಶಿಸಿ ಹೋಗುವ ಹಾದಿಯಲ್ಲಿದ್ದ ಅನೇಕ ಹಳೆಗನ್ನಡ ಕಾವ್ಯಗಳನ್ನು ಮುದ್ರಿಸಬೇಕೆಂದು ಯೋಚಿಸಿ ಕೆಸೆಂಜೋರ್ ಎಂಬ ನಿವೃತ್ತ ಬ್ರಿಟಿಷ್ ಅಧಿಕಾರಿಯ ಸಹಾಯದಿಂದ ಕನ್ನಡದಲ್ಲಿ ಉತ್ತಮವಾಗಿ ಶಿಲಾಕ್ಷರ ಮೂಡಿಸಬಲ್ಲ ಸಮರ್ಥರನ್ನು ಆಯ್ಕೆ ಮಾಡಿಕೊಂಡು ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಕಲ್ಲಿನ ಮೇಲೆ ಬರೆಯಿಸಿ ಶಿಲಾ ಮುದ್ರಣಕ್ಕೆ ಅಣಿಗೊಳಿಸಿದ ವೈಗ್ಲೇ ಅನೇಕ ಗ್ರಂಥಗಳನ್ನು ಮುದ್ರಿಸಿದನು. 1853ರಲ್ಲಿ ಜರ್ಮನಿಯಿಂದ ಬಿಡಿಮೊಳೆಗಳನ್ನು ಹಾಗೂ ಮುದ್ರಣದ ಅಂತಿಮ ಘಟ್ಟಕ್ಕೆ ಉಪಯೋಗಿಸುತ್ತಿದ್ದ ಸ್ಟೀಮ್ ಇಂಜಿನ್ ಅನ್ನು ತರಿಸಿ ಮುದ್ರಣ ಕಾರ್ಯವನ್ನು ಭರದಿಂದ ಮಾಡಲಾಯಿತು. 1848ರಲ್ಲಿ ಕ್ಯಾಥೋಲಿಕರಿಗೆ ಸೇರಿದ ಮಿಷನರಿ ಪ್ರೆಸ್ನವರು ಪ್ರಸಾರ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲು ತಮ್ಮದೇ ಮುದ್ರಣಾಲಯವನ್ನು ಸ್ಥಾಪಿಸಿದರು. ದೇಸೀಯವಾಗಿ ತುಮಕೂರಿನ ಹೊಳಕಲ್ ನರಸಿಂಹಯ್ಯ ಎಂಬುವರಿಂದ ಬೆಂಗಳೂರಿನಲ್ಲಿ 1862ರಲ್ಲಿ ವಿಚಾರ ದರ್ಪಣ ಪ್ರೆಸ್ ಎಂಬ ಖಾಸಗಿ ಮುದ್ರಣಾಲಯವು ಸರ್ವರ ಉಪಯೋಗಕ್ಕಾಗಿ ಸ್ಥಾಪನೆಗೊಂಡಿತು. ಕನ್ನಡದ ವಿಧ ವಿಧವಾದ ಲೌಕಿಕ ವಿಚಾರಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಮುದ್ರಿಸಲು ಮೊಳೆಗಳು ಸಿಗದ ಕಾರಣ ಕಲ್ಲಚ್ಚಿನ ಮುದ್ರಣವನ್ನು ಬಳಸಿ ಕೆಲ ಪುಸ್ತಕಗಳನ್ನು ಅಲ್ಲಿ ಮುದ್ರಿಸಿದರು. ಸರ್ಕಾರಿ ಮುದ್ರಣಾಲಯವು 1850ರ ಸುಮಾರಿಗೆ ಬೆಂಗಳೂರಿನ ಟಿಪ್ಪು ಸುಲ್ತಾನ್ ಅರಮನೆಯಲ್ಲಿ ಜಾನ್ ಗ್ಯಾರೆಟ್ನ ನೇತೃತ್ವದಲ್ಲಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂತು. ಮುಂದೆ ಬಿಎಲ್ ರೈಸನ್ನು ಅದನ್ನು ಕನ್ನಡ ಶಾಸನಗಳನ್ನು ಹಾಗೂ ಹಳೆಯ ಕಾವ್ಯಗಳ ಮುದ್ರಣಕ್ಕೆ ಅಣಿಗೊಳಿಸಿದ್ದು ಒಂದು ವಿಶೇಷ. ಸರ್ಕಾರದ ಕೆಲಸಗಳಲ್ಲದೆ ಹೊರಗಿನವರ ಪುಸ್ತಕಗಳು ಈ ಮುದ್ರಣಾಲಯದಲ್ಲಿ ಅಚ್ಚಾಗಿವೆ. ಹಿತಬೋಧಿನಿ ಎಂಬ ಸುಪ್ರಸಿದ್ಧ ಪತ್ರಿಕೆಯು ಸರ್ಕಾರದ ಅಚ್ಚುಕೂಟದಿಂದಲೇ ಮುದ್ರಣಗೊಂಡಿರುವುದು ದಾಖಲಾಗಿದೆ. ಮುಂದೆ ಈ ಸರ್ಕಾರಿ ಮುದ್ರಣಾಲಯವು 1873ರಲ್ಲಿ ಕಬ್ಬನ್ ಪಾರ್ಕಿಗೆ, ನಂತರ 2002ರಲ್ಲಿ ಕೆಂಗೇರಿಗೆ ಸ್ಥಳಾಂತರವಾಗಿ ಇಂದಿಗೂ ಅತ್ಯಾಧುನಿಕ ಯಂತ್ರಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ವಿಶೇಷ ಮುದ್ರಣ ಕಲೆಯಲ್ಲಿ ಒಂದು ಕೃತಿಯನ್ನು ಹೂ ಮತ್ತು ಎಲೆಗಳ ಮಾದರಿಗಳನ್ನು ಆಯ್ದುಕೊಂಡು ಅದಕ್ಕೆ ತದ್ವತ್ ಬಣ್ಣವನ್ನು ಲೇಪಿಸಿ ಮುದ್ರಿಸಲಾಯಿತು. 1859ರಲ್ಲಿ ಬ್ಯಾಸಿಲ್ ಮಿಷನಿನವರು ಪಡಿಯಚ್ಚುಗಳನ್ನು ತಯಾರಿಸಿ ಬಣ್ಣದಲ್ಲಿ ಭಾರತದ ದೊಡ್ಡ ನಕಾಶೆಯನ್ನು ಮೊದಲ ಬಾರಿಗೆ ಕನ್ನಡದಲ್ಲಿ ಮುದ್ರಿಸಿದರು. ಮಂಗಳೂರಿನ ರೋಮನ್ ಕ್ಯಾಥೋಲಿಕರಿಗೆ ಸೇರಿದ ಕೊಡಿಯಾಲ್ ಬೈಲ್ ಪ್ರೆಸ್ 1882ರಲ್ಲಿ ಪ್ಯಾರಿಸ್ನಿಂದ ಒಂದು ಕೈಯಚ್ಚಿನ ಯಂತ್ರದೊಂದಿಗೆ ರೋಮನ್ ಲಿಪಿಯ ಸನ್ನೆಗಳನ್ನು ಹಾಗೂ ಬೆಂಗಳೂರಿನಿಂದ ಕನ್ನಡದ ಮೊಳೆಗಳನ್ನು ತರಿಸಿ ಮುದ್ರಣ ಆರಂಭಿಸಿತಲ್ಲದೆ 1892ರಲ್ಲಿ ಸುಪ್ರಸಿದ್ಧ ಅಕ್ಷರ ಶಿಲ್ಪಿ ಅತ್ತಾವರ ಅನಂತಾಚಾರ್ಯವರನ್ನು ಕರೆಸಿ ಮೊಳೆ ತಯಾರಿಕೆಯ ಘಟಕವನ್ನು ಪ್ರಾರಂಭಿಸಿತು. 1860ರ ಆಸುಪಾಸಿನಲ್ಲಿ ಧಾರವಾಡ ಜಿಲ್ಲೆಯ ಸವಣೂರಿನಲ್ಲಿ ಸವಣೂರು ಪ್ರೆಸ್ ಮತ್ತು ಜ್ಞಾನಬೋಧಕ ಪ್ರೆಸ್ ಎಂಬ ಖಾಸಗಿ ಮುದ್ರಣ ಸಂಸ್ಥೆಗಳು ಆರಂಭಗೊಂಡಿದ್ದು ಸೋಜಿಗದ ಸಂಗತಿಯಾಗಿದೆ. ಇದೇ ಸಮಯದಲ್ಲಿ ಸನ್ಮಾರ್ಗದರ್ಶನ, ಜ್ಞಾನಸಾಗರ, ಜ್ಞಾನವರ್ಧಕ ಎಂಬ ಮುದ್ರಣಾಲಯಗಳು ಧಾರವಾಡದಲ್ಲಿ ಇದ್ದವು. ಧರ್ಮ ಪ್ರಸಾರಕ್ಕಾಗಿ ಬಂದ ಜಾನ್ ಹ್ಯಾಂಡ್ಸ್ನ ಪ್ರಯತ್ನಗಳಿಂದಾಗಿ ಬಳ್ಳಾರಿಗೆ ಬಂದು ನಂತರ ಮಂಗಳೂರು, ಬೆಂಗಳೂರು, ಮೈಸೂರು, ಧಾರವಾಡ ಮತ್ತಿತರ ನಗರಗಳನ್ನು ಪ್ರವೇಶಿಸಿದ ಮುದ್ರಣ ಯಂತ್ರಗಳು ಮೊದಲಿಗೆ ಧರ್ಮ ಪ್ರಸಾರಕ್ಕೆ ಸಂಬಂಧಿಸಿದ ಪುಸ್ತಕಗಳು, ಕರಪತ್ರಗಳು ಇತ್ಯಾದಿಗಳ ಮುದ್ರಣಕ್ಕೆ ಮೀಸಲಾಗಿದ್ದು, ಕ್ರಮೇಣ ಸ್ಥಳೀಯ ಭಾಷೆಗಳ ನಿಘಂಟು, ವ್ಯಾಕರಣ ಗ್ರಂಥಗಳ ಪ್ರಕಟಣೆಯ ಜೊತೆಗೆ ಪ್ರಾಚೀನ ಓಲೆಗರಿಗಳಲ್ಲಿದ್ದ ಸಾಹಿತ್ಯವನ್ನು ಕೃತಿಗಳ ರೂಪದಲ್ಲಿ ಪ್ರಕಟಿಸಲು ಮುಂದಾದವು. ಮುಂದೆ ಸರ್ಕಾರವು ತನ್ನದೇ ಮುದ್ರಣಾಲಯಗಳನ್ನು ಪ್ರಾರಂಭಿಸಿ ಸರ್ಕಾರಕ್ಕೆ ಸಂಬಂಧಿಸಿದ ನಮೂನೆಗಳು, ವರದಿಗಳು, ಪಠ್ಯಪುಸ್ತಕಗಳು ಇತ್ಯಾದಿಗಳನ್ನು ಮುದ್ರಿಸತೊಡಗಿತು. ಆದರೆ ಈ ಮುದ್ರಣಾಲಯಗಳು ಜನಸಾಮಾನ್ಯರ ಕೈಗೆಟುಕುವಂತಿರಲಿಲ್ಲ. ಕನ್ನಡ ಪ್ರಾಚೀನ ಕಾವ್ಯಗಳು, ವ್ಯಾಕರಣ ಮತ್ತು ಛಂದಸ್ಸು ಕುರಿತ ಪುಸ್ತಕಗಳ ಜೊತೆಗೆ ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ, ಜಾಹೀರಾತು ಪತ್ರಗಳು, ಆಹ್ವಾನ ಪತ್ರಿಕೆಗಳು, ಅರ್ಜಿಗಳು, ಲೆಕ್ಕಪತ್ರ ಪುಸ್ತಕಗಳ ಮುದ್ರಣವು ಆಸಕ್ತರ ಗಮನ ಸೆಳೆದ ಕಾರಣದಿಂದ
ಖಾಸಗಿ ಮುದ್ರಣಾಲಯಗಳ ಅವಶ್ಯಕತೆ ಹೆಚ್ಚಿತು. ಈ ಕಾರಣದಿಂದ ಮೈಸೂರು, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು ಮತ್ತಿತರ ಪ್ರಮುಖ ನಗರಗಳಲ್ಲಿ ಮುದ್ರಣಾಲಯಗಳು ಆರಂಭಗೊಂಡವು. ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದಿವಾನರಾಗಿದ್ದ ಸರ್ ಎನ್ ವಿಶ್ವೇಶ್ವರಯ್ಯನವರೊಡನೆ ಲಂಡನ್ ಪ್ರವಾಸ ಹೋದಾಗ ಅಲ್ಲಿ ಲಂಡನ್ ರಾಯಲ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಒಂದು ಮುದ್ರಣ ಯಂತ್ರವನ್ನು ಬೆಂಗಳೂರಿಗೆ ತರಿಸಿದರು. ಅದರ ನಿರ್ವಹಣೆಯನ್ನು ಸರ್ ಕೆಪಿ ಪುಟ್ಟಣ್ಣ ಚೆಟ್ಟಿ, ರಾವ್ ಬಹದ್ದೂರ್, ಸಿ ಹೈವದನ ರಾವ್ ಅವರನ್ನು ಒಳಗೊಂಡ ಆಡಳಿತ ಮಂಡಳಿಗೆ ವಹಿಸಿದರು. ಇವರುಗಳ ಶ್ರಮದಿಂದಲೇ 1916ರಲ್ಲಿ ಬೆಂಗಳೂರು ಪ್ರಿಂಟಿಂಗ್ ಅಂಡ್ ಪಬ್ಲಿಕೇಶನ್ ಕಂಪನಿ ಕಾರ್ಯಾರಂಭ ಮಾಡಿತು. ಇದೇ ಮುದ್ರಣಾಲಯ ಮುಂದೆ ಜನರ ಬಾಯಲ್ಲಿ ಬೆಂಗಳೂರು ಪ್ರೆಸ್ ಆಯಿತು. ಈ ಮುದ್ರಣಾಲಯದಿಂದಲೇ 1921ರಲ್ಲಿ ಇಂಗ್ಲಿಷ್ ಕ್ಯಾಲೆಂಡರ್ಗಳ ಮುದ್ರಣ ಆರಂಭವಾಯಿತು. ಕ್ಯಾಲೆಂಡರ್ಗಳು ಜನಪ್ರಿಯತೆ ಪಡೆಯುತ್ತಾ ಹೋದಂತೆ ಅದನ್ನು ಕನ್ನಡದಲ್ಲಿಯೂ ಪ್ರಕಟಿಸಬೇಕು ಎನ್ನುವ ಒತ್ತಡ ಕೇಳಿಬರತೊಡಗಿತು. ಇದಕ್ಕೆ ಒತ್ತಡ ತಂದವರಲ್ಲಿ ಕನ್ನಡದ ಹಿರಿಯ ಬರಹಗಾರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮುಖ್ಯರಾದವರು. ಒತ್ತಡಕ್ಕೆ ಮಣಿದು 1936ರಿಂದ ಕನ್ನಡ ಕ್ಯಾಲೆಂಡರ್ಗಳನ್ನು ಮುದ್ರಿಸಲು ಆರಂಭಿಸಿದರು. ಇಂದಿಗೂ ಜನರ ಮನದಲ್ಲಿ ಕ್ಯಾಲೆಂಡರ್ ಎಂದರೆ ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ಗಳೇ ಎನ್ನುವಷ್ಟು ಅಪಾರ ಜನಪ್ರಿಯತೆಯನ್ನು ಪಡೆದಿದೆ. 100 ವರ್ಷಗಳನ್ನು ಪೂರೈಸಿ ಬೆಂಗಳೂರು ಮುದ್ರಣಾಲಯ ಇಂದಿಗೂ ಅದರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದೆ. ಮುದ್ರಣ ಲೋಕದ ಪಯಣ ಮುಂದೆ ಅಚ್ಚುಕೂಟದ ಮೊಳೆಗಳ ಜೊತೆ ಸಾಗುವುದು.